ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೋಣೆಗಡಿ ಗ್ರಾಮಗಳಾದ ಮಾರಕನಕೊಪ್ಪ ಹಾಗೂ ಕ್ಯಾರಕೊಪ್ಪ ಗ್ರಾಮಗಳು ಪ್ರಸ್ತುತ ದೇವರ ಸೀಗಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದು 10 ಕಿಲೋಮೀಟರ್ ದೂರದಲ್ಲಿದ್ದು ಅಭಿವೃದ್ಧಿಗಾಗಿ ಅನುದಾನವೂ ಸಹ 3 ಗ್ರಾಮಗಳಿಗೆ ಹಂಚಿ ಹೋಗುತ್ತಿರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಅಷ್ಟಕ್ಕೆ ಅಷ್ಟೇ. ಇನ್ನು ಈ ಮಾರಕನಕೊಪ್ಪ ಗ್ರಾಮದಲ್ಲಿ 250 ಜನಸಂಖ್ಯೆ ಹಾಗೂ ಕ್ಯಾರಕೊಪ್ಪದಲ್ಲಿ 800 ಜನಸಂಖ್ಯೆ ಇರುತ್ತದೆ. ಇಷ್ಟಾದರೂ ಸಹ ಇಲ್ಲಿಯವರೆಗೂ ಸಮರ್ಪಕ ಬಸ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಪ್ರೌಢಶಾಲೆ ಹಾಗೂ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಇದ್ದು ಈ 2 ಗ್ರಾಮಗಳ ಜನತೆಗೆ ತುಂಬಾ ತೊಂದರೆಯಾಗುತ್ತಿದೆ. ಇನ್ನು ಈ 2 ಗ್ರಾಮಗಳಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ಇದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ಸರಿಯಾಗಿ ಕೆಲಸ ಸಿಗುತ್ತಿಲ್ಲ. ಆದುದರಿಂದ ಇಂದು ಈ 2 ಗ್ರಾಮಸ್ಥರ ಮನವಿ ಮೇರೆಗೆ ಮಾರಕನಕೊಪ್ಪ ಹಾಗೂ ಕ್ಯಾರಕೊಪ್ಪ ಗ್ರಾಮಗಳಿಗೆ ಪ್ರತ್ಯೇಕವಾಗಿ ನಮ್ಮ ಬಿವಿ ನ್ಯೂಸ್ ಭೇಟಿ ಕೊಟ್ಟು ಇಲ್ಲಿನ ಸ್ಥಳೀಯ ಯುವಕರು ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಮಾತನಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಮಾರಕನಕೊಪ್ಪ ಹಾಗೂ ಕ್ಯಾರಕೊಪ್ಪ ಗ್ರಾಮಗಳನ್ನು ಸೇರಿಸಿ ವಿಶೇಷ ಪ್ರಕರಣ ಎಂದು ಮನ್ನಿಸಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚನೆ ಮಾಡಬೇಕೆಂದು ಆಗ್ರಹ ಮಾಡಲಾಯಿತು. ತಾಲೂಕಿನ ಆ ಕೊನೆ ಗಡಿ ಗ್ರಾಮಗಳು ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪ, ವಿಶೇಷವಾಗಿ ಈ ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪಗಳ ಒಂದು ಗ್ರಾಮಗಳನ್ನ ಒಂದು ದೇವಶಿಗಳಿ ಗ್ರಾಮ ಪಂಚಾಯಿತಿಗೆ ಸೇರಿಸಿ ಕಳೆದ ಒಂದು 20-25 ವರ್ಷ ಆದವು. ಇಂಥ ಸಂದರ್ಭದಲ್ಲಿ ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪ ಗ್ರಾಮಗಳು ಸಾಕಷ್ಟು ಒಂದು ದೂರ ಇರೋದ್ರಿಂದ ಸವಲತ್ತುಗಳು ಅಷ್ಟಕ್ಕಷ್ಟೇ ಎಲ್ಲ ದೇವಶಿಗಳಿಗೆ ಹೋಗ್ತವೆ, ಪರಂತು ಮಾರಕನಕೊಪ್ಪಕ್ಕೆ ಮತ್ತು ಕ್ಯಾರಕೊಪ್ಪಕ್ಕೆ ಬರ್ತಾ ಇರತಕ್ಕಂಥದ್ದು ತುಂಬ ವಿರಳ. ಹಾಗಾಗಿ ಒಂದು ಅಭಿವೃದ್ಧಿಯ ಮತ್ತು ಇಲ್ಲಿರ್ತಕ್ಕಂಥ ಜನತೆಯ ಒಂದು ದೃಷ್ಟಿಯಿಂದ ಈ ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪಗಳನ್ನು ಸೇರಿಸಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚನೆ ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ಮನವಿ ಮೇರೆಗೆ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ ಪತ್ರಕರ್ತಾಗಿ. ದಯವಿಟ್ಟು ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರುಗಳು ದಯವಿಟ್ಟು, ಇಲ್ಲಿ ತುಂಬ ದೂರ ಆಗ್ತಾ ಇದೆ ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪ ಗ್ರಾಮಗಳು ದೇವಶಿಗಳಿಗೆ ಹೋಗೋಕ್ಕೆ ತುಂಬ ದೂರ ಆಗ್ತಾ ಇದೆ, ಮತ್ತು ಸಿಗ್ತಕ್ಕಂಥ ಅನುದಾನಗಳು ಸಹ ಪಂಚಾಯತಿಗೆ ಬಂದಿದ್ದು ಹೊರದಂಚೋಗೋದ್ರಿಂದ ಇದು ಏನು ಮಾರಕನಕೊಪ್ಪ ಕ್ಯಾರಕೊಪ್ಪಗಳು ಅಷ್ಟಕ್ಕಷ್ಟೇ ಅಭಿವೃದ್ಧಿ. ಮತ್ತು ಬಸ್ಸಿನ ಸಮಸ್ಯೆ ಇದೆ, ಮತ್ತು ಅದೇ ರೀತಿ ಇಲ್ಲಿರ್ತಕ್ಕಂಥ ಶಾಲೆಗಳಿಗೆ ಹೋಗ್ತಕ್ಕಂಥ ಇದಕ್ಕೂ ಸಹ ಇದಿದೆ. ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನು ಪರಿಗಣನೆ ಮಾಡಿ ರೈತರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಮತ್ತು 2 ಗ್ರಾಮಗಳಿಗೆ ಅನುಕೂಲ ಆಗುವಂತೆ ದಯವಿಟ್ಟು ಸರ್ಕಾರ ಈ ಮಾರಕನಕೊಪ್ಪ ಗ್ರಾಮದಲ್ಲಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿದ್ರೆ ಖಂಡಿತ ಮಾರಕನಕೊಪ್ಪ ಮತ್ತು ಕ್ಯಾರಕೊಪ್ಪ ಗ್ರಾಮದ ಜನತೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಉದ್ದೇಶ ನಮ್ದಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನರ ಒಂದು ಅಭಿಲಾಷೆ ಮೇರೆಗೆ ಬಂದು ಭೇಟಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಕಿತ್ತೂರು. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.